ಅದೇ ಹೋಗ್ತಿಲ್ಲ ಟಾರ್ಪ್ ಅಲ್ಲ, ಇನ್ನೂ ಒಂದಷ್ಟು ಫೋರ್ಸ್ ಹಾಕಣ. ತುಂಬ ಪ್ರೆಷರ್ ಹಾಕಿದ್ರೆ ಕೈ ಬೇರೆ ಹಿಂಗಾಗೋಯ್ತು. ಅಷ್ಟು ಹೇಳಿದ್ರು ಎರಡೇ ಎರಡು ಥ್ರೆಡ್ ಕಟ್ಟಾಗಿದೆ, ಇನ್ನೂ ಒಂದು ಥ್ರೆಡ್ ಹಂಗೆ ಇದೆ, ಕಟ್ಟಾಗಿಲ್ಲ. ಸೊ ಇದು ಕ್ವಾಲಿಟಿ ಬಂದು ಇವ್ರು ಹಾಕಿರುವಂಥ ಒಂದು ಜಿ ಎಸ್ ಎಮ್ ಏನಿದೆ ಸರ್ ನೋಡಿ, ಸರಿಯಾಗಿ ತೂತ್ ಮಾಡಿದ್ದೀನಿ ಕೊಡಿ ಸರ್, ಒಂದು ಕಟ್ ಮಾಡಿಬಿಟ್ರ ನೀವೇ ಸೂಪರ್ ಕಟ್ ಮಾಡಿ ಸರ್. ಮತ್ತೆ ಇದನ್ನು ಈ ಥರ ಹಂಚ್ಬಿಡೋದು. ಹೌದು ಸರ್, ಹಂಚ್ಬಿಡೋದು. ಅದೇ ತೂತ್ ಕಾಣಿಸ್ತಾ ಇದೆ, ಬಟ್ ಅದ್ರ ಮೇಲ್ಗಡೆ ಒಂದು ಅಂಟಿಸಿದೀವಿ. ಓಕೆ ಸರ್, ಇದೇನೋ ಇಲ್ಲಿ ಅಂಟಿಸ್ಬಿಟ್ಟೆ ನಾನು, ನೀರಿನ ಪ್ರೆಷರ್ ಬಿತ್ತು ಆಗ ಮತ್ತೆ ಈ ತೂತ್ ದೊಡ್ಡದಾಗಲ್ವಾ? ಏನಾಗಲ್ಲ ಸರ್, ಎಟ್ವೆಟ್ ಪ್ರೆಷರ್ ಆಗುತ್ತೆ ಸರ್, ಅದಕ್ಕೆ ಆಗಲ್ಲ. ಯಾಕಂದ್ರೆ ಪೂರ್ತಿ ಇದು ಗಮ್ ಶೀಟ್ ನಮ್ಮ ಸೈಕಲ್ ಟೈರ್. ನಮ್ಮ ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ರೆ ಹೇಗಿತ್ತು ಒಂಗೋಲ್ ದನಗಳು ಅಂತ. ಇದೇ ಟೈಮಲ್ಲಿ ಏನಾಯ್ತು ಅಂದ್ರೆ, ಸೊ ನಾನು ಇಲ್ಲೊಂದು ಒಂದಷ್ಟು ಹಸಿಮೆಣಸಿನ್ಕಾಯಿ ಬೆಳೆದಿದ್ದಾರೆ. ಸೊ ಇದನ್ನ ನಾನು ನೋಡೋಣ ಅಂತ ಬರ್ತಿದ್ದೆ. ಅದೇ ಟೈಮ್ಗೆ ಒಬ್ರು ಟಾರ್ಪಾಲ್ ಕಂಪ್ನಿ ಅವರು ಬಂದು ರೈತರಿಗೆ ಒಂದಷ್ಟು ಟಾರ್ಪಾಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸರಿ, ಯಾಕೆ ಅವ್ರ ಹತ್ರ ಕೇಳ್ಬಾರ್ದು ಅಂತ ಅನ್ಸ್ತು, ಅದಕ್ಕೋಸ್ಕರ ಅವ್ರ ಹತ್ರ ಹೋಗ್ತಾ ಇದೀವಿ. ನೋಡೋಣ ಬನ್ನಿ, ಏನದು ಟಾರ್ಪಾಲ್ ಯಾವ ತರ ಇದೆ ಅಂತ. ಸರ್ ಏನ್ ಸರ್ ರೈತರಿಗೆ ಏನೋ ಟಾರ್ಪಾಲ್ ಎಲ್ಲ ತೋರಿಸ್ತಾ ಇದ್ದೀರಾ? ಹೌದು ಸರ್, ಟಾರ್ಪಲ್ ಸರ್ ಇದು ಮೆಣಸಿನ್ಕಾಯಿ ಆಗಲಿ ಹತ್ತಿ ಆಗಲಿ ಅವನು ಬೆಳೆ ಆದರೆ ಅವ್ರು ಕಣದಾಗ ಆರಿಸ್ಕೊಂಡು ಮಾರ್ಕೆಟ್ ತಗೋಬೇಕಂದ್ರೆ ಈ ಟಾರ್ಪಲ್ ಒಳ್ಳೆ ಕೆಲಸ ಮಾಡ್ತಾರೆ. ನೀವು ಯಾವ ಕಂಪ್ನಿ ಅವ್ರ ಸರ್? ನೀವು? ಹೌದು ಸರ್, ಜ್ಯೋತಿರ್ ಕಂಪ್ನಿ ಅವ್ರ ಸರ್ ನಾವು. ಜ್ಯೋತಿರ್ ಕಂಪ್ನಿ? ಹೌದು ಸರ್. ಸೂಪರ್ ಸರ್, ಇಷ್ಟೊತ್ತು ನೀವು ರೈತರಿಗೆ ತೋರಿಸ್ತಾ ಇದ್ರೆ. ಓಕೆ ಬಾಬಾ, ನಿಮ್ ಬಿಸ್ನೆಸ್ಗೆ ಏನಾದ್ರೂ ತೊಂದರೆ ಕೊಟ್ಟನೇನೋ ಗೊತ್ತಿಲ್ಲ. ಇಲ್ಲ ಇಲ್ಲ, ನಿಮ್ಮ ಸಹಾಯ ತಗೊಂಡು ನಾನು ನಮ್ಮ ರೈತರುಗಳಿಗೆ ತೋರ್ಸೋಣ ಅಂತ. ಆಕ್ಚುಲಿ ನಿಮ್ ಬಿಸ್ನೆಸ್ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಡಿ. ಓಕೆ ಸರ್, ನಾನು ಆಕ್ಚುಲಿ ನನ್ನ ಹೆಸರು ಕೇಶವ್ ಅಂತ, ನಂದೊಂದು ನೈಸರ್ಗ ಬದುಕು ಅಂತ ಚಾನಲ್ ಇದೆ, ನಿಮ್ಮ ಈ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಬರುತ್ತೆ. ಓಕೆ ಸರ್, ನಾನು ಆಕ್ಚುಲಿ ಏನಂದ್ರೆ ತುಂಬಾ ಆದಷ್ಟು ರೈತರಿಗೆ ಏನ್ ಹೆಲ್ಪ್ ಆಗುವಂತದ್ದು ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಆದಂತ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ನನ್ನ ಚಾನಲ್ ಇಂದ ತುಂಬಾ ಪರಿಚಯ ಮಾಡಿಸ್ತಾ ಇರ್ತೀನಿ ನಾನು. ಸೊ ಇದು ನೀವ್ ಹೇಳಿದ್ರೆ ಇಷ್ಟೊತ್ತು ನೀವ್ ಹೇಳಿದೆಲ್ಲ ಕೇಳಿಸ್ಕೊಂಡೆ. ಸೊ ಅದಕ್ಕೆ ಯಾಕೆ ಇದನ್ನ ನಮ್ಮ ರೈತರಿಗೆಲ್ಲ ತೋರಿಸ್ಬಾರ್ದು ನಮ್ಮ ಚಾನಲ್ ಮುಖಾಂತರ? ಸೊ ಅವ್ರಿಗೆ ಇಷ್ಟ ಆದ್ರೆ ಕೊಂಡ್ಕೊಂಡ್ಲಿ ಸರ್, ನನ್ನ ಕಡೆಯಿಂದ ಏನು ಪ್ರಮೋಷನ್ ಇಲ್ಲ. ಓಕೆ, ಅವ್ರಿಗೆ ಇಷ್ಟ ಆಗಿ ಪ್ರೈಸ್ ಎಲ್ಲ ಬೆನಿಫಿಟ್ ಆದ್ರೆ ಕೊಂಡ್ಕೊಂಡ್ಲಿ ಅಂತ. ಅದು ಬೆಲೆ ಅದಕ್ಕೆ ಹೋಗೋಕ್ಕೂ ಮುಂಚೆ, ಓಕೆ ಸರ್, ಪೂರ್ತಿ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಕಿರುವಾದ ಪರಿಚಯ ಕೊಡ್ಬೋದು ಸರ್ ನಮ್ಮ ರೈತರಿಗೆಲ್ಲರಿಗೂ? ರೈತ ಸೋದರಿಗೆ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಗಿರಿ, ನಾನು ಜ್ಯೋತಿರ್ ಅಗ್ರಿ ಲೈಫ್ ಸೈನ್ಸ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ನಾವು ಬಂದು ಇದು ಟಾರ್ಪಲ್ ಸರ್, ರೈತರಿಗೆ ಚಲವಾಗಿ ಕ್ವಾಲಿಟಿ ಆಗಿ ಟಾರ್ಪಲ್ ತಂದಿರ್ಬೇಕು ಅಂತ ಹೇಳಿ ಸರ್. ನಿಮ್ ಕನ್ನಡ ಅಂತ ಸೂಪರ್ ಆಗಿದೆ ಸರ್, ಆಂಧ್ರದವ್ರು ಇಷ್ಟ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಕನ್ನಡಕ್ಕಿಂತ ಕನ್ನಡ ಮಾತಾಡ್ಬೇಕಾದ್ರೆ ನಿಮ್ ಮುಗ್ದಲ್ಲಿ ಒಂದು ನಗು ಬರ್ತಿದೆಲ್ಲ, ಸೂಪರ್ ಆಗಿದೆ ಸರ್ ಅದು. ಓಕೆ ಓಕೆ ಸರ್, ಇದು ಸರ್ ನೀವು ಕ್ವಾಲಿಟಿ ನೀವೇ ಚೆಕ್ ಮಾಡೋದು ನೋಡ್ರಿ? ನಾನೇ ಚೆಕ್ ಮಾಡೋದು. ಹಾ ಮಾಡ್ತೀನಿ, ಯಾಕಂದ್ರೆ ಕ್ವಾಲಿಟಿ ನೀವು ಚೆಕ್ ಮಾಡ್ಬೇಕಂದ್ರೆ ನಿಮ್ಗೆ ಕ್ವಾಲಿಟಿ ಹೆಂಗೈತೆ ನಿಮ್ಗೆ ತಿಳ್ಕೊಂತೀರಿ. ನೋಡಿ, ಇವತ್ತು ನಾನೇ ಕ್ವಾಲಿಟಿ ಮ್ಯಾನೇಜರು, ಚೆಕ್ ಮಾಡೋಣ ನೋಡಿ. ಏನು ಅರ್ಧಿಲ್ಲ, ಖಾಲಿ ಇದೆ ಶೀಟು ಪೂರ್ತಿ. ಈಗ ಕಟ್ ಮಾಡಿಬಿಟ್ಟು ಟೇರ್ ಟೆಸ್ಟ್ ಮಾಡೋಣ. ಓಕೆ, ಅಂದರೆ ಹರಿಯೋ ಟೆಸ್ಟು. ಸಾರಿ ಸರ್, ನೋಡಿ ಕಟ್ ಮಾಡಿದ್ದೀವಿ. ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೋರ್ಸಿಂದ ಎಳಿತೀನಿ. ಅಪ್ಪ ನೋಡಿ, ಎಷ್ಟು ಹೇಳಿದ್ರು ನಿಮ್ಗೆ ಇಲ್ಲಿ ನೋಡಿ, ನಾನು ಫೋರ್ಸ್ ಹಾಕಿರೋ ನಿಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ಅರ್ಧೇ ಹೋಗ್ತಿಲ್ಲ ಟಾರ್ಪಾಲ್, ಇನ್ನೂ ಒಂದಷ್ಟು ಫೋರ್ಸ್ ಹಾಕೋಣ. ತುಂಬ ಪ್ರೆಷರ್ ಹಾಕಿದ್ರೆ ಕೈ ಬೇರೆ ಹಿಂಗಾಗೋಯ್ತು. ಅಷ್ಟು ಹೇಳಿದ್ರು ಎರಡೇ ಎರಡು ಥ್ರೆಡ್ ಕಟ್ಟಾಗಿದೆ, ಇನ್ನೂ ಒಂದು ಥ್ರೆಡ್ ಹಂಗೆ ಇದೆ, ಕಟ್ಟಾಗಿಲ್ಲ. ಸೊ ಇದು ಕ್ವಾಲಿಟಿ ಬಂದು ಇವ್ರು ಹಾಕಿರುವಂಥ ಒಂದು ಜಿ ಎಸ್ ಎಮ್ ಏನು, ಇದಕ್ಕೊಂದು ಕೋಟಿಂಗ್ ಹಾಕಿದ್ರಲ್ಲ, ಆ ಕೋಟಿಂಗಿಂದ ಈ ಕ್ವಾಲಿಟಿ ಇದೆ. ಆ್ಯಕ್ಚುಲಿ ಟೆಕ್ನಿಕಲ್ಲಾಗಿ ಇದಕ್ಕೆ ಎಷ್ಟು ಜಿ ಎಸ್ ಎಮ್ ಜಾಸ್ತಿ ಆಗುತ್ತೆ ಅಷ್ಟು ಇದು ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟದಾಗುತ್ತೆ ಸರ್. ಇದು ಎಷ್ಟು ಜಿ ಎಸ್ ಎಮ್ ಸರ್? 170 ಜಿ ಎಸ್ ಎಮ್ ಸರ್. ಇದು ಇದು 170 ಇದು 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 ಬಂದು ಸರ್ 120 ಜಿ ಎಸ್ ಎಮ್. ಇದು 120 ಜಿ ಎಸ್ ಎಮ್. ಹೌದು ಸರ್, ಹೌದು ಸರ್. ಸೊ ಇದು ಒಂದು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ತೆಳುವಿದೆ. ಹೌದು ಸರ್, ಇದೊಂದು ಚೂರು ತೆಳುವಿದೆ, ಇದೊಂದು ಸ್ವಲ್ಪ ದಪ್ಪ ಮಂದ ಇದೆ. ಸೊ ಇದು ಕೂಡ ಕಟ್ ಮಾಡಿದ್ರೆ ಅರ್ಧೋಗಲ್ವಾ? ಅದು ಸರ್, ಇದು ನೋಡ್ಬಿಡ. ಸಕಲ ಇದೆ ರೀ ಇದು. 120 ಜಿ ಎಸ್ ಎಮ್ ಹಿಂಗಿದ್ಯಾ?
ಸೇಮ್ ಕ್ವಾಲಿಟಿ ಸರ್ ಇದು. ನಾನು ಚೂರು ಬಲ ಹಾಕ್ತೇನೆ, ಹಾಕ್ಸ್ ಬೈಕಂಬೇಡ. ಯಪ್ಪ ಸಕ್ಕದಾಗಿದೆ ರೀ ನೋಡಿ, ಇದು ಕೂಡ ಅಷ್ಟೇ ಬಲ ಹಾಕಿದ್ದೀನಿ, ಇದು ಕೂಡ ಅರ್ಧ ಹೋಗಿಲ್ಲ. ಏಯ್ ಸೂಪರ್ ಆಗಿದೆ ಸರ್ ಟಾರ್ಪಲ್ ಮಾತ್ರ. ಹೌದು ಸರ್, ಹೌದು ಸರ್. ಸರ್ ಇದು ಓಕೆ, ನಾವು ಹಿಂಗ ಹಾಕ್ತಿವಿ, ಕಡ್ಡಿ ಗಿಡ್ಡಿ ಚುಚ್ಚಿ ಹರಿದೋಗುತ್ತೆ, ಅದು ಫೈನ್. ಇದನ್ನ ನಮ್ಮ ರೈತರು ಓಕೆ, ನಮ್ಮಲ್ಲಿ ಮೈಸೂರು ಅಂದ್ರೆ ಮೈಸೂರು ನಮ್ಮ ಕರ್ನಾಟಕದಲ್ಲಿ ನಾವು ನಿಮ್ ತರ ಈ ತರ ಬೆಳೆಗಳು ತುಂಬಾ ಕಮ್ಮಿ ಬೆಳೆಯೋದು. ನಮ್ಮಲ್ಲಿ ಏನಂದ್ರ ಏನು ಇಲ್ಲ, ಬೇರೆ ಒಂದು ಹುಲ್ಲಿನ ಮೆದೆ ಹಾಕಿರ್ತಾರೆ, ಹುಲ್ಲಿನ ಮೆದೆ ಮೇಲೆ ಮುಚ್ಚತಾರೆ. ಸೊ ಈ ತರ ಪದಾರ್ಥಗಳು ಜಾಸ್ತಿ ಅಪ್ಪಿ ತಪ್ಪಿ ಇದೇನ ಹಿಂಗ ಅರ್ದೋ ತೋರಿಸ್ದೋ, ಇನ್ನು ಇಲಿನೋ ಅಥವಾ ಏನಾರ ಅಳಿಲೋ ಬಂದ್ ಕಚ್ಬಿಟ್ಟು ತೂತ್ ಹಾಕ್ಬಿಟ್ರೆ ಆಗ ಹೆಂಗೆ ಇದನ್ನ ಸರ್? ಅದಕ್ಕೆ ಸುತ್ತ ನಾವು ಸರ್ ನಮ್ಮ ತಂಬರ್ತೀವಿ ನೋಡ್ರಿ, ಇದು ಪ್ಯಾಚ್ ಕೊಡ್ತೀವಿ ಸರ್ ನಾವು. ಪ್ಯಾಚ ಪ್ಯಾಚ್ 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 ಅಂತೀರಾ? ಹೌದು ಸರ್. ಪಂಚರ್ ಕಿಟ್ ಕ್ಲೋಸ್ ಮಾಡೋ ಪಂಚರ್ ಅದು ರೈತರು ಅಳ್ಳಿನಾಗಿರ್ತಾರ ಸರ್, ಅವ್ರು ಅರ್ದೋದ್ರೆ ಸಿಟಿಗೆ ಬಂದು ಅವ್ರು ಮತ್ತೆ ಅದ್ರ ಬಗ್ಗೆ ತಿಳ್ಕೊಂಬಾಕ ಬಹಳ ಖರ್ಚ. ಅದಕ್ಕೋಸ್ಕರ ನಾವೇ ಅವ್ರ ರೈತ ತಗೊಂತಾರ ಸರ್, ಅವಾಗ ನಾವು ಫ್ರೀ ಆಗಿ ಕೊಡ್ತೀವಿ ಸರ್. ಇದು ಫ್ರೀ ಆಗಿ ಬರ್ತಾ ಇರೋದು? ಹೌದು ಸರ್, ಫ್ರೀ ಆಗಿ ಕೊಡ್ತೀವಿ ಸರ್. ಒಂದ್ ಕಟ್ ಮಾಡಿ ಅಂಚನ ಓಕೆ ಹೆಂಗೆ ಅಂತ, ಒಂದ್ ಇಲಿ ಕಚ್ಚಿದೆ ಕಟ್ ಮಾಡೋಣ. ಈ ಇಲಿ ಕಚ್ಚಿತ್ತಲ್ಲ ಆತರನೇ ಕಟ್ ಮಾಡ್ತೀನಿ ನೋಡಿ, ನಾಲ್ಕು ಮೂಲೆನ ಹಿಂಗ್ ಕಟ್ ಮಾಡಿ ನೋಡಿ ಸರ್, ನಿಮ್ ಕತ್ರಿ ಇಟ್ಕೊಳ್ಳಿ ಸರ್. ಸರ್ ನೋಡಿ ಸರಿಯಾಗಿ ತೂತ್ ಮಾಡಿದ್ದೀನಿ, ಕೊಡಿ ಸರ್ ಒಂದು ಕಟ್ ಮಾಡ್ಬಿಟ್ರ ನೀವೇ. ಸೂಪರ್ ಸರ್, ಕಟ್ ಮಾಡಿ ಸರ್. ಮತ್ತೆ ಇದನ್ನ ಇದ್ರ ಹಂಚ್ಬಿಡೋದು? ಹೌದು ಸರ್, ಹಂಚ್ಬಿಡೋದು. ಅರೆ ತೂತ್ ಕಾಣಿಸ್ತಾ ಇದೆ, ಬಟ್ ಅದ್ರ ಮೇಲ್ಗಡೆ ಒಂದು ಹಂಚಿದೀವಿ. ಓಕೆ ಸರ್, ಇದೇನ ಇಲ್ಲಿ ಅಂಟಿಸ್ಬಿಟ್ಟೆ ನಾನು, ನೀರಿನ ಪ್ರೆಷರ್ ಬಿತ್ತು ಆಗ ಮತ್ತೆ ತೂತ್ ದೊಡ್ಡದಾಗಲ್ವಾ? ಏನಾಗಲ್ಲ ಸರ್, ಎಟ್ವೆಟ್ ಪ್ರೆಷರ್ ಆಗುತ್ತೆ ಸರ್ ಅದಕ್ಕೆ? ಆಗಲ್ಲ, ಯಾಕಂದ್ರೆ ಪೂರ್ತಿ ಇದು ಗಮ್ ಶೀಟ್ ನಮ್ಮ ಸೈಕಲ್ ಟೈರ್ ಪಂಚರ್ ಆಗ್ದಂಗ. ಹೌದು ಸರ್, ಹೌದು ಸರ್, ಹೌದು ಸರ್. ಏನಾಗಲ್ಲ ಸರ್, ತೆಗೆದ್ರು ಬರಲ್ಲ. ಬರಲ್ಲ ಸರ್, ಬರಲ್ಲ. ಸಕ್ಕದ ಕನ್ಸಿದ್ಮೇಲೆ ತೆಗೆದ್ರು ಬರ್ತಾ ಇಲ್ಲ. ಹೌದು ಸರ್. ಅರೆ ಎಷ್ಟು ಕೆರೆದ್ರು ಬರ್ತಾ ಇಲ್ಲ, ಪರವಾಗಿಲ್ಲ ರೀ, ಚೆನ್ನಾಗಿದ ಚೆನ್ನಾಗಿರುತ್ತೆ ಸರ್. ಬಟ್ ಇದು ಹಾಕಿ ಎಷ್ಟು ದಿನ ಬಿಡ್ಬೇಕು ಅನ್ಕೋಣಕ್ಕೆ? ಏನು ಸರ್, ಸ್ವಲ್ಪ ಹೊತ್ತಷ್ಟೇ. ಎಷ್ಟೊತ್ತು? ಒಂದು 5 seconds ಅಷ್ಟೇ ಸಾಕು. 5 ರಿಂದ ಗಮ್ ಇರ್ತದೆ ಅದಕ್ಕೆ. ಓಕೆ, ಆ ಗಮ್ ಆದ್ರೆ ಆಯ್ತು, ನೀರಿದ್ರೆ ಮಾತ್ರ ಒರೆಸ್ಬಿಟ್ಟು ಹಾಕ್ಬೇಕು. ಹೌದು ಸರ್, ಸ್ವಲ್ಪ ಹಿಂಗೆ ಅಂದ್ರೆ ಆಗೈತೆ ಸರ್. ಸೊ ನೀರಿದ್ರೆ ಅಷ್ಟೇ ಒರೆಸ್ಬಿಟ್ಟು ಹಾಕ್ಬೇಕು? ಹೌದು ಸರ್, ಹೌದು ಸರ್. ಮತ್ತೆ ಇದು ಪ್ರೈಸಸ್ ಹೇಗಿದೆ ಸರ್, ಪ್ರೈಸ್ ಲಿಸ್ಟ್ ಇದೆಯಾ? ಆಯ್ತು ಸರ್, ನಮ್ಮ ಹತ್ರ ಐತೆ ಸರ್, ಕ್ಯಾಟ್ಲಾಗ್ ಐತೆ, ತಗೊಂಬರ್ತೀವಿ ಸರ್. ಇದೇ ಕ್ಯಾಟ್ಲಾಗು? ಸೂಪರ್ ನೋಡಿ ಸರ್. ನೋಡಿ ರೈತ ಮಿತ್ರ, ಇದು ಜ್ಯೋತಿರ್ ಅಗ್ರಿ ಲೈಫ್ ಸೈನ್ಸ್ ಅಂತ. ಓಕೆ, ಇದ್ರದ್ದೊಂದು ಸಾಫ್ಟ್ ಕಾಪಿ ಇಲ್ಲಿ ನನ್ನ ವಿಡಿಯೋ ಪಕ್ಕದಲ್ಲಿ ನಿಮ್ಗೆ ಕಾಣುತ್ತೆ. ಓಕೆ, ಇದೇ ಇವರು ಟಾರ್ಪಾಲು ನೋಡಿ. ಇದನ್ನ ಏನೇನಕ್ಕೆಲ್ಲ ಹಾಕ್ಬೋದು ಅಂದ್ರೆ ಕಾಟನ್ ಹಾರ್ವೆಸ್ಟ್, ಚಿಲ್ಲಿ ಹಾರ್ವೆಸ್ಟ್, ಪ್ಯಾಡಿ, ಮತ್ತೆ ಒಂದಷ್ಟು ಅದು ಇದನ್ನ ಹುಲ್ಗಳು ಹಾಕಿದ್ರೆ ಅದಕ್ಕೆ, ಇವನ್ ಲಾರಿ ಕೂಡ ಕಟ್ಬೋದು, ಟ್ರಕ್ ಕಟ್ಬೋದು. ನೀವೇನ ತೋಟದಲ್ಲಿ ಒಂದು ಚಿಕ್ಕದಾದಂತ ಒಂದು ಶೆಡ್ ತರ ಹಾಕೊಂತೀರಾ, ಅದ್ರ ಮೇಲೆ ಮಳೆ ನೀರು ಬಿದ್ದು ಏನೋ ನಿಮ್ಗೆ ಮಳೆ ನೀರು ಒಳಗೆ ಇಳಿದಿರಂಗು ಕಟ್ಬೋದು. ಅದ್ ಬಿಟ್ರೆ ನೀವೇನಾದ್ರು ಚಿಕ್ಕದಾಗ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ರೆ ಅದಕ್ಕೂ ನಿಮ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಂದ್ರೆ ಸಿಮೆಂಟ್ ಗಿಮೆಂಟ್ ನೆನೆದೇ ಇಲ್ದಂಗು ಇಡ್ಬೋದು. ಮತ್ತೆ ಇವ್ರು ಹೇಳಿದ ತರ ಈಗ ಇಷ್ಟೊತ್ತು ಅವ್ರು ಹೇಳಿದ್ರು ನೋಡಿ, ಇಲ್ಲಿ ತೋರಿಸ್ತಾ ಇದ್ರೆ ಇದು ವರ್ಜಿನ್ HDPE ಮೆಟೀರಿಯಲ್ಲು, ಮತ್ತೆ ಇದ್ರಲ್ಲಿ UV ಪ್ರೊಟೆಕ್ಷನ್ ಇದೆ. ಸರ್, UV ಪ್ರೊಟೆಕ್ಷನ್ ಯಾವ್ದಕ್ಕೆ ಜಾಸ್ತಿ ಇದೆ ಎರಡರಲ್ಲಿ? ಎರಡರಲ್ಲಿ ಸರ್ 170 GM ಜಾಸ್ತಿ ಸರ್, ಇದಕ್ಕೆ ಜಾಸ್ತಿ UV ಪ್ರೊಟೆಕ್ಷನ್. ನೋಡಿ, ನೀವು ಬಿಸಿಲಿರೋ ಅಂತ ಭಾಗದವರು ಆದಷ್ಟು ಇದನ್ನ ತಗೊಂಡ್ರೆ ಉತ್ತಮ. ಸೊ ನಮ್ ತರ ಮೈಸೂರು ಅಲ್ಲಿ ಇಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇರೋರು ಇದನ್ನ ತಗೋಬಹುದು. ಬಟ್ ನಾನು ನಿಮ್ಗೆ ಎರಡನ್ನು ಟೇರ್ ಟೆಸ್ಟ್ ಮಾಡಿ ತೋರಿಸಿದೀನಿ, ಎರಡು ಕೂಡ ಒಂದೇ ಕ್ವಾಲಿಟಿ ಇದೆ, ಸ್ವಲ್ಪ ನಿಮ್ಗೆ GSM ಹೆಚ್ಚು ಕಮ್ಮಿ ಇದೆ. ಸೊ ಇದು ಆಲ್ರೆಡಿ ನೋಡಿ ಟೇರ್ ಟೆಸ್ಟ್ ತೋರಿಸಿದ್ರೆ, ಮತ್ತೆ ಇವರೇ ಒಂದು ಪಂಚರ್ ಕಿಟ್ ಕೊಡ್ತಾ ಇದಾರೆ. ಮತ್ತೆ ಇದು ಇಷ್ಟದ್ರು ಪ್ರೈಸ್ ಲಿಸ್ಟ್ ನಾನು ನಿಮ್ಗೆ ಪಕ್ಕದಲ್ಲಿ ಹಾಕ್ತೀನಿ. ಮತ್ತೆ ಇವರು ಇನ್ನೊಂದು ಸೂಪರ್ ಆದಂತ ವಿಚಾರ ನನ್ಗೆ ಏನು ಇಷ್ಟ ಆಗಿದೆ ಅಂದ್ರೆ, ಇವ್ರು ಆಂಧ್ರದಲ್ಲಿ ಇದ್ರು ಕೂಡ ಕನ್ನಡ ಆದವರು ತುಂಬಾ ಬೈ ಮಾಡೋರು ಹತ್ರ ಜಾಸ್ತಿ ಜನ ಇದಾರೆ. ಅದಕ್ಕೆ ಕನ್ನಡದವ್ರಿಗೆ ಅಂತಾನೆ ಒಂದು ಸಪ್ರೇಟ್ ಒಂದು ಅವ್ರ ಕಾಲ್ ಸೆಂಟರ್ ನಂಬರ್ ಇದೆ. ಸೊ ನೀವು ಈ ನಂಬರ್ ಕರೆ ಮಾಡಿ ನೀವು ಈ ಪ್ರಾಡಕ್ಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಬಹುದು. ಮತ್ತೆ ಇದೊಂದು ಪ್ರೈಸ್ ಲಿಸ್ಟ್ ನೋಡಿ, ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಬರುತ್ತೆ ಸಾಫ್ಟ್ ಕಾಪಿ, ಸೊ ನೀವು ನೋಡ್ಬೋದು. ಸೊ ಇದಿಷ್ಟು ಡೀಟೇಲ್ಸ್ ಇದೆ, ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಇವ್ರಿಗೆ ಒಂದು ಕರೆ ಮಾಡಿ ನೀವು ತಿಳ್ಕೊಳ್ಳಿ. ತಿಳ್ಕೊಂಡು ನೀವು ಇವ್ರ ಹತ್ರದಿಂದ ಪರ್ಚೇಸ್ ಮಾಡೋದು. ಪ್ಲಸ್ ಇವ್ರು ಇನ್ನೂ ಒಂದೇನು ಹೇಳಿದ್ರು ಅಂದ್ರೆ, ನೀವು ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ, ಇವ್ರು ಕರೆ ಮಾಡಿದ್ರೆ ಸಾಕು, ನಿಮ್ಗೆ ಮನೆಗೆ ಕ್ಯಾಶ್ ಆನ್ ಡೆಲಿವರಿ ಆದರೂ ಕಳಿಸ್ತಾರೆ, ಇಲ್ಲ ನೀವು ದುಡ್ಡು ಕಟ್ಬಿಟ್ಟು ಅಡ್ವಾನ್ಸ್ ಆಗಿ ಬೇಕಾದ್ರೆ ನೀವು ತಗೊಬಹುದು. ಎರಡು ಆಪ್ಷನ್ ಇದೆ, ಬೇಕಾದ್ರೆ ನಿಮ್ಗೆ ಕೊರಿಯರ್ ಮುಖಾಂತರ ಕಳಿಸ್ತಾರೆ, ಇಲ್ಲ ಇಲ್ಲಿಂದ ಯಾವ್ದೋ ಕರ್ನಾಟಕ KSRTC ಬಸ್ ಹೋದ್ರೆ ನೀವು ಫಸ್ಟ್ ಅವ್ರಿಗೆ ದುಡ್ಡು ಹಾಕಿದ್ರೆ ಆ ಬಸ್ಗೆ ಹಾಕ್ತಾರೆ, ಬಸ್ ನಂಬರ್ ಕೊಡ್ತಾರೆ, ನೀವು ಬೇಕಾದ್ರೆ ಬಸ್ಸಿಂದ ಇಳಿಸ್ಕೊಬಹುದು. ನಿಮ್ಗೆ ರೈತರಿಗೆ ಯಾವ್ದು ಈಸಿ ಆಗುತ್ತೆ ಅದ್ರ ತಿಳ್ಕೊಳೋದಕ್ಕೆ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ.